ಸಿದ್ದರಾಮಯ್ಯ ಅವರು ಈಗ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ನಮಗೆ ನಿಮಗೆ ಎಲ್ಲ ಗೊತ್ತಾಗಿದೆ. ಅದನ್ನೂ ಕೂಡ ಅವರು ಸಾರಾಸಗಟಾಗಿ ಹೇಳಿದ್ದಾರೆ, ಏ ಬೇರೆ ಎಲ್ಲೂ ನಿಲ್ಲಲ್ಲ ರೀ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆಗೆ ಯಾಕೋ ಬ್ರೇಕ್ ಹಾಕ್ತಾ ಇದ್ದಾರಾ ಅನ್ನೋದು ಸದ್ಯದ ಮಾಹಿತಿ. ವಿ ಡೋಂಟ್ ನೋ ಇನ್ ದ ಫ್ಯೂಚರ್ ವಾಟ್ ವಿಲ್ ಹ್ಯಾಪನ್, ಆದರೆ ಸದ್ಯದ ಮಾಹಿತಿ, ಸದ್ಯದ ಸಮಾಚಾರ, ಸದ್ ಮಾಡ್ತಾ ಇರುವಂಥ ವಿಚಾರ, ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಯಾಕೆ ಹೈಕಮಾಂಡ್ ಮೂಗಿಗೆ ಬಡಿತಾ ಕೋಲಾರ ಬಣ ರಾಜಕೀಯ ವಾಸನೆ, ಸಿದ್ದರಾಮಯ್ಯನವರಿಗೆ ಸೋಲಿನ ಮುನ್ಸೂಚನೆ ನೀಡಿದ್ರ ರಾಹುಲ್ ಗಾಂಧಿ? ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಅಪಸ್ವರ ಎತ್ತಿದ್ರ ಕಾಂಗ್ರೆಸ್ ಹಿರಿಯ ನಾಯಕ, ಹೈಕಮಾಂಡ್ ಹಂತದಲ್ಲಿ ಪ್ರಭಾವಿಯಾಗಿರೋ ಕೋಲಾರದ ನಾಯಕ ಸೋನಿಯಾ ಗಾಂಧಿಗೂ ಬಹಳ ಆಪ್ತನಾಗಿರೋ ಲೀಡರ್ ಸಿದ್ದರಾಮಯ್ಯ ಬೆಂಬಲಿಗರಿಗೆ ದೆಹಲಿಯಲ್ಲಿ ಚೆಕ್ಮೇಟ್ ಇಟ್ರ KHM KH ಮುನಿಯಪ್ಪ ಏನಾದರೂ ಚೆಕ್ ಮೇಟ್ ಇಟ್ಬಿಟ್ರ? ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನ್ನೋದು ಸದ್ಯದ ಕುತೂಹಲ, ಸದ್ಯದ ಸಂಚಲನ. ಓಕೆ, ಇದಕ್ಕೆ ಪೂರಕವಾದ ಮತ್ತಷ್ಟು ಅಪ್ಡೇಟ್ಸ್. ಕೋಲಾರದಲ್ಲಿ ಪಾರುಪತ್ಯ ಮೆರೆಯಲು ಹೊರಟಿರುವಂತಹ ಮಾಜಿ ಮಂತ್ರಿಗೆ ಶಾಕ್. ಸಿದ್ದು ನಾಮಬಲದಲ್ಲಿ ಗೆದ್ದು ಬರೋಕೆ ಪ್ಲಾನ್ ಮಾಡಿದ್ದವರಿಗೆ ಡಬಲ್ ಶಾಕ್. ಸಿದ್ದರಾಮಯ್ಯ ಅವರನ್ನೇ ಸೋಲಿಸೋಕೆ ಭರ್ಜರಿ ಪ್ಲಾನ್ ನಡೆದಿತ್ತು ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಎಲ್ಲ ಅಂಶಗಳ ಬಗ್ಗೆ ಅರಿತು ಸೂಕ್ಷ್ಮವಾಗಿ ಸ್ಪರ್ಧೆ ಬೇಡ ಅಂದ್ರ ರಾಹುಲ್ ಗಾಂಧಿ? ರಾಹುಲ್ ಮಾತಿನಿಂದ ಬೆಚ್ಚಿ ಬಿದ್ದಿದ್ದಾರೆ ಸಿದ್ದರಾಮಯ್ಯ. ಕೋಲಾರದ ಆಸೆ ಬಿಟ್ಟು ವರುಣದತ್ತ ಮುಖ ಮಾಡ್ತಾ ಇದ್ದಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಮತ್ತೊಮ್ಮೆ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಅಂತ ಏನಾದರೂ ಹೇಳಿ ಹೊರಟಿದಾರ? ವಿ ಡು ನಾಟ್ ನೋ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.